ಬಡಿಸಿದ್ರಿ ಮಧ್ಯ ಹಣದ ಐಸರಿಯ ಮಧ್ಯದಲ್ಲಿ ತೆಂಗು ಬಾಳಿಗಳ ಸಾಲುಗಳಿಂದ ಗಾಳಿಯಲ್ಲಿ ಬೀಸಿಕೊಳ್ಳುತ್ತಾ ನಗುತ್ತಿರುವ ನಿನ್ನದು ನಾಡಿಯಂತೆ ತಂದೆ ಸತ್ತು ಒಂದು ವರ್ಷ ಗತಿಸಿದ್ರು ಕೂಡ ನನ್ನ ಅಣ್ಣನಿಗೆ ಯಾವ ನೌಕರಿ ಸಿಗದೆ ತಂದನಾಗಿ ತೆರೆಗಾಡ್ತಾ ಇದ್ದಾನೆ. ಅದಾಗ ಅವರು ಒಂದು ಈ ರೌಡಿ ರಾಜ್ಯದಲ್ಲಿ ರಾಜನಾಗಿ ಮೆರೆಯಬೇಕೆಂದ ಅವನೆಂದು ನೀನಿ ಕೈಸಿದ್ರು ಕಾಪಾಡುತ್ತಾಯಿ ನೀನಿ ಕೈಸಿದ್ರು ಕಾಪಾಡು. ಇಂದು ನೂಲು ಮುಡಿಯಲ್ಲಿವೆ, ಪ್ರಸಾದ ತೆಗೆದುಕೊಳ್ಳ. ಈ ಶ್ರೀಮಂತ ಚಂದ ಮಲ್ಲಿಕಾರ್ಜುನಲ್ಲಿ ಏನೆಂದು ಬೇಡಿಕೊಂಡೆಯಮ್ಮ? ಇಂದು ಬಾಂಡಳಿಗೆ ಸದ್ಬುದ್ಧಿಯನ್ನು ಕೊಟ್ಟು ಬಲವಾದ ಛಲವನ್ನು ಕೊಟ್ಟು ಒಂದು ಒಳ್ಳೆ ಹುದ್ದೆಯನ್ನು ದೊರಕಿಸಿ ಅವನಿಗೆ ಆಶೀರ್ವಾದ ಮಾಡುವಂತೆ ಬೇಡಿಕೊಂಡೆ. ದೇವರು ಕರುಣಿಸಿದ ಸದ್ಬುದ್ಧಿ ಎಲ್ಲರಿಗೂ ಅವರಿಸಿದರೆ ಹೀಗೇಕೆ ಆಗುತ್ತಿತ್ತಮ್ಮ ಈ ಜಗದ ಪರಿಸ್ಥಿತಿ? ಯಾಕಣ್ಣ? ದೇವರು ಅಂದಾಗ ದೇವರು ಕರುಣಿಸಿದ ಸದ್ಬುದ್ಧಿ ಎಲ್ಲರಿಗೂ ಅವರಿಸಿದರೆ ಹೀಗೇಕೆ ಆಗುತ್ತಿತ್ತಮ್ಮ ಈ ಜಗದ ಪರಿಸ್ಥಿತಿ? ಅಂದ್ರೆ ನಟನಿನ ಮಾತು ದೇವರು ಇಲ್ಲ ಅಂತ ಹೇಳ್ತಾ ಇದ್ದೀಯಾ? ದೇವರು ಇಲ್ಲವೆಂದು ನಾನು ಹೇಳ್ತಿಲ್ಲಮ್ಮ. ದೇವರು ಎಂಬುದು ಅದೊಂದು ಅಗೋಚರ ಶಕ್ತಿ. ಅವನಿಗೆ ಹುಟ್ಟು ಸಾವುಗಳಿಲ್ಲ, ನಿದ್ದೆ ನೀರಡಿಕೆ ಇಲ್ಲ. ದೇವರೆಂಬ ಈ ಶಿಲೆಯಲ್ಲಿ ನಾವು ನಿತ್ಯ ಚೈತನ್ಯವನ್ನು ಕಾಣಬೇಕು, ಅದ್ಭುತ ಶಕ್ತಿಯನ್ನು ಪಡೆದುಕೊಳ್ಳಬೇಕು. ಅಂದಾಗ ನಾವು ದೇವರನ್ನು ಕಂಡಂತೆ. ಅಂದ್ರೆ ದೇವರು ಇಲ್ಲವೆಂದು ಜೀವನ ಮಾಡುತ್ತಿದ್ದಾರೆ ಈ ಜಗತ್ತಿನಲ್ಲಿ? ಇರುವರೆ ಎಂದು ಕೇಳ್ತೀಯಲ್ಲಮ್ಮ. ಈ ಜಗದ ಜನ ದೇವರಿದ್ದಾನೆ ಎಂದು ನಂಬಿದರೆ ಅಮಾಯಕ ಹೆಣ್ಣಿನ ಶೀಲಮಾನ ಪ್ರಾಣ ಹೋಗುತ್ತಿತ್ತೆ, ಕೊಲೆ ಸುಲಿಗೆ ಆಗುತ್ತಿತ್ತೆ. ಹೇಳು ತಂಗಿ ಹೇಳು. ಇಲ್ಲ ಅಂದಾಗ ಇನ್ನು ಲಂಚ ಹೋಗಿಲ್ಲ, ಭಯೋತ್ಪಾದನೆ ನಿಂತಿಲ್ಲ, ಜಾತಿ ಬೇರು ಕಿತ್ತಿಲ್ಲ. ಈ ಸಮಾಜದಲ್ಲಿ ಧರ್ಮ ಇದೆ, ಅದರಲ್ಲಿ ದೇವರಿದ್ದಾನೆ ಎಂದು ಸತ್ಯ ಎಂಬ ನುಡಿ ಅರ್ಜುನನೆಂಬ ಅಳಿಯನಿಂದ ಈ ಅಧೋಪತನ ಕಿಳಿಸಿ ಇಲ್ಲಿ ಮತ್ತೆ ನಾನು ಹುಟ್ಟಿ ನಿನ್ನ ಅಣ್ಣನಾಗಿ ಹುಟ್ಟಿದ್ದಕ್ಕೆ ಸ್ವಾರ್ಥಕ ಇಲ್ಲಮ್ಮ. ಇದೇ ನಿನ್ನ ಆಸೆ? ಯಾಕಂದ ಈ ರೀತಿ ಮಾಡಿಕೊಂಡು ಬಂದೆ? ನನ್ನ ನಿಷ್ಠೆಯ ಇಚ್ಛಾಶಕ್ತಿ ಮುಂದೆ ಅವರು ಕೊಡುವ ನೌಕರಿ ನನಗೆ ಬೇಕಾಗಿಲ್ಲಮ್ಮ. ನನಗೆ ಬಲವಾದ ಎರಡು ರಾಜ್ಯಗಳಿವೆ. ಈ ತಾಯಿಯ ಶಕ್ತಿಯಿಂದ ನಾನು ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ ಈ ಪ್ರಪಂಚದಲ್ಲಿ. ಇಂದು ರಾಗಿ ಹಬ್ಬ, ಈ ನಿನ್ನ ತಂಗಿಯ ಕೈಯಿಂದ ರಾಗಿಯನ್ನು ಕಟ್ಟಿಸಿಕೊಳ್ಳುತ್ತೆ ಬಾರಣ್ಣ. ಆಯ್ತು ಕಟ್ಟು ಬಾರಮ್ಮ. ಶಾಶ್ವತವಾಗಿ ಈ ಕಲಿಯುಗದಲ್ಲಿ ಎಲ್ಲಿ ಎನ್ನುವುದೇ ನನ್ನ ಆಸೆ. ನಿನ್ನ ಹಾರೈಕೆ ಯಶಸ್ವಿಯಾಗಲೆಂದು ನನ್ನ ಆಸೆ ತಂಗಿ. ಈ ಸಮಾಜದಲ್ಲಿ ಧರ್ಮವಿದೆ, ಅದರಲ್ಲಿ ದೇವರಿದ್ದಾನೆ. ದೇವರಿದ್ದಾನೆ ಎಂಬ ನುಡಿ ಸತ್ಯವಾಗಿರಿಸಿ ಅರ್ಜುನನೆಂಬ ಅಳಿಯನಿಂದ ಈ ಅನ್ಯಾಯ ಅತೋಪತನ ಕಳಿಸಿ ಇಲ್ಲಿ ಮತ್ತೆ ನಾನು ಹೊಸನಾರನ್ನು ಕಟ್ಟದಿದ್ದರೆ ನಿನ್ನ ಅಣ್ಣನಾಗಿ ಹುಟ್ಟಿದ್ದಕ್ಕೆ ಸ್ವಾರ್ಥಕವಿಲ್ಲಮ್ಮ. ಇದೇ ನಿನ್ನ ಆಸೆ? ಆರಂಭದಲ್ಲಿ ಈ ರಾಗಿ ಕಟ್ಟಿದ ಅರುಷದಲ್ಲಿ ಯಾರನ್ನಾದರೂ ಹಾಡಬಾರದೆ? ಆಗಲೊಂದು ಹರಸುತ್ತಿದೆ
Thank you.